ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ತಮ್ಮೆದುರು ಹರಡಿಕೊಂಡಿರುವುದು ಸೊಪ್ಪು. ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಬೇಕು ಹೆಚ್ಚು ಹೆಚ್ಚು ಸೊಪ್ಪು, ಬಳಸಬೇಕು ಕಡಿಮೆ ಕಡಿಮೆ ಉಪ್ಪು. ಬಳಸದೇ ಹೋದರೆ ತರಕಾರಿ ಸೊಪ್ಪು, ಓ ಮನವೇ ಇದು ಮಹಾ ತಪ್ಪು, ಓ ಮನವೇ ಈ ತಪ್ಪು ಒಪ್ಪು ಅಂತ ಹೇಳ್ತಾ ತಮಗೆಲ್ಲ ನಾನು ಇಂದಿನ ಈ ತರಕಾರಿ ಅಥವಾ ಸೊಪ್ಪು ನಮಗೆ ಸುಲಭ ಲಭ್ಯವಾಗಿ ಸಿಗುವಂಥ ಆಹಾರ ಹಾಗೂ ನಮ್ಮ ಆಹಾರದ ಒಂದು ಭಾಗ. ಉತ್ತರ ಕರ್ನಾಟಕದಲ್ಲಂತೂ ಹಸಿ ತರಕಾರಿ ಇಲ್ಲದೆ ಊಟ ಪೂರ್ತಿ ಆಗುವುದಿಲ್ಲ. ಈಗ ಗ್ರೀನ್ ಸಲಾಡ್ ಅಂತ ಪಾಶ್ಚಿಮಾತ್ಯರು ಕೂಡ ಅದನ್ನು ತಮ್ಮ ಆಹಾರದ ಭಾಗವನ್ನು ಮಾಡಿಕೊಂಡಿದ್ದಾರೆ. ಈ ಆಹಾರ ಔಷಧಿಯಾಗಿಯೂ ಪರಿಣಮಿಸ್ತದೆ. ಈ ಒಂದು ಸೊಪ್ಪಿನಲ್ಲಿ ಅಪಾರ ಔಷಧೀಯ ಅಂಶಗಳು ಇರ್ತವೆ. ಇದರಲ್ಲಿ ಫೈಬರ್ ಇರ್ತದೆ, ಇದರಲ್ಲಿ ಕಬ್ಬಿಣಾಂಶ ಇರ್ತದೆ, ಇದರಲ್ಲಿ ಜೀವಸತ್ವಗಳು, ವಿಟಾಮಿನ್ ಎ ಜೀವಸತ್ವ ಇರ್ತದೆ, ವಿಟಾಮಿನ್ ಸಿ ಜೀವಸತ್ವ ಇರ್ತದೆ, ಬಿ ಸಂಕೀರ್ಣ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಇರ್ತದೆ. ಹೀಗೆ ಅನೇಕ ಸತ್ವಭರಿತವಾದಂತಹ ಔಷಧೀಯ ಗುಣಗಳುಳ್ಳ ಸೊಪ್ಪುಗಳನ್ನು ನಾವು ತಪ್ಪಿಲ್ಲದೆ ನಮ್ಮ ಆಹಾರದಲ್ಲಿ ಬಳಸಿದ್ದೇ ಆದರೆ ಅದು ಮಲಬದ್ಧತೆಯನ್ನು ನಿವಾರಿಸ್ತದೆ, ನಮಗೆ ರಕ್ತದಲ್ಲಿ ಈ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸ್ತದೆ, ಅನೇಕ ರೀತಿಯಲ್ಲಿ ಬಲ ವರ್ಣ ಮತ್ತು ಜೀವಿಸುವಂತಹ ನಮಗೆ ಶಕ್ತಿ ಸಾಮರ್ಥ್ಯ ನೀಡುವುದಲ್ಲದೆ ದೈಹಿಕ ಹಾಗೂ ಮಾನಸಿಕವಾದಂಥ ಆರೋಗ್ಯ ಕೂಡ ಈ ಸೊಪ್ಪು ತರಕಾರಿಗಳಿಂದ ಲಭಿಸ್ತದೆ ಅನ್ನೋದು ನಾವು ಆದಿಕಾಲದಿಂದ ಕಂಡುಕೊಂಡ ಸತ್ಯ. ಅದನ್ನು ಬಳಸ್ತಾ ಇದ್ದೇವೆ ನಿತ್ಯ. ಇದರ ಕುರಿತನೇ ಇವತ್ತು ನದಾಫ್ ಸಾಹೇಬರು ಒಂದು ಸೊಪ್ಪನ್ನು ತಮಗೆ ಪರಿಚಯಿಸಲಿದ್ದಾರೆ. ಈ ಸೊಪ್ಪು ಯಾವುದು, ಇದು ಎಲ್ಲಿ ಲಭ್ಯ, ಇದರ ಗುಣಾವಗುಣಗಳು ಏನು, ಇದು ಯಾವ್ಯಾವ ಯಾವ ವಿಧವಾಗಿ ಇದನ್ನು ಬಳಸಬಹುದು ಇತ್ಯಾದಿಯಾಗಿ ಒಂದು ಮಾತನ್ನು ನಾನು ಹೇಳಿ ಅವರಿಗೆ ಈ ಸೊಪ್ಪಿನ ಕುರಿತು ಮಾತು ಮುಂದುವರಿಸಲು ಮೈಕನ್ನು ಒಪ್ಪಿಸ್ತೇನೆ. ಏನು ಅಂದರೆ, ಈ ತರಕಾರಿಗಳನ್ನು ಹಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರ್ತದೆ ಅನ್ನೋದು ಎಲ್ಲರಿಗೂ ಗುರುತಿರುವಂಥ ವಿಷಯ. ಈಗ ನಾವು ತೆಗೆದುಕೊಂಡಂಥ ಈ ಹಸಿ ತರಕಾರಿಯಲ್ಲಿ ಮಣ್ಣು ಮೆತ್ಕೊಂಡಿದೆ. ಅದೇ ರೀತಿ ನಾವು ಮಾರ್ಕೆಟ್ನಿಂದ ತರುವಂಥ ತರಕಾರಿಗಳಲ್ಲಿ ಈ ರಾಸಾಯನಿಕಗಳನ್ನು ಏನು ಬಳಸ್ತಾರೋ ಆ ರಾಸಾಯನಿಕಗಳು ಕೂಡ ಈ ಎಲೆಗಳ ಮೇಲೆ ಕೂಡ್ತವೆ ಅಥವಾ ಹುಳುಗಳು ಇರ್ತವೆ ಇತ್ಯಾದಿ. ಇದು ಬಳಸೋಕ್ಕಿಂತ ಮುಂಚೆ 7-8 ಸಲ ಶುದ್ಧ ನೀರಿನಿಂದ ಪರಿಶುದ್ಧಗೊಳಿಸಿ ಅಥವಾ ಸ್ವಚ್ಛಗೊಳಿಸಿ ಅದನ್ನು ಕತ್ತರಿಸಬೇಕು, ಅದನ್ನು ಬಳಸಬೇಕು ಅಂತ ನಾನು ಹೇಳ್ತಾ ನಾನು ನದಾಫ್ ಸಾಹೇಬರಿಗೆ ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಇಂದು ತಮ್ಮೆದುರುಗಡೆ ಕಾಣ್ತಾ ಇರುವಂಥ ಈ ಸೊಪ್ಪು, ಇದಕ್ಕೆ ಹತ್ತರಕ್ಕೆ ಪಲ್ಲೆ ಹಕ್ಕರಿಕೆ ಸೊಪ್ಪು ಅಂಥೇಳಿ, ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್. ಇದು ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಬೆಳೆಯೋದಿಲ್ಲ. ಇದು ಯಾರು ಬೀಜ ಹಾಕಿ ಉಳುಮೆ ಮಾಡಿ ಬೆಳೆಸುವಂಥದ್ದಲ್ಲ, ನೈಸರ್ಗಿಕವಾಗಿ ಎಲ್ಲ ಕಡೆ ಇದು ಉತ್ತರ ಕರ್ನಾಟಕದಲ್ಲಿ ಬೆಳೀತದೆ. ಈ ಕಲ್ಲುಗಳ ಮಧ್ಯೆ ಅಥವಾ ದಾರಿಯ ಪಕ್ಕದಲ್ಲಿ ಕಂಡು ಬರ್ತದೆ. ಕಲ್ಲು ಮಧ್ಯೆ ಅಂದರೆ ಸರಿ, ಇದು ಎರಿ ಹೊಲ ಇದೆ, ದಾರಿ ಪಕ್ಕದಲ್ಲಿ ಇದೆ, ಎಲ್ಲಿ ಬೇಕಾದಲ್ಲಿ ಗಾರ್ಡನ್ದಲ್ಲಿ ಉದ್ಯಾನವನಗಳಲ್ಲಿ ಎಲ್ಲ ಕಡೆ ಇದು ಕಂಡು ಬರ್ತದೆ ಸರ್. ಈಗ ಬಜಾರ್ದಲ್ಲಿ ಇದು ತಂದು ಇಷ್ಟು ಗುಡ್ಡೆ ಅಂದ್ರೆ ಒಂದು 5 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಸುಲಭ ಲಭ್ಯ ಹಾಗೂ ಕಡಿಮೆ ದರದಲ್ಲಿ. ಅಂದರೆ ಇದರ ಹೆಂಗಂದ್ರೆ ಸರ್, ನಾವು ಮೊದಲು ಹೊಲದಲ್ಲಿ ಕೆಲಸ ಮಾಡುವಾಗ ಗಳೆ ಹೊಡೆಯುವಾಗ ಅಲ್ಲಿ ಬುದ್ಧಿ ಬಿಚ್ಚಿ ತಿಂತಾ ಇದ್ದೇವೆ ಅಂದ್ರೆ ಸರ್, ಈ ಹತ್ತಿರಕ್ಕೆ ಗಿಡಗಳು ಹಂಗೆ ಇರ್ತಾ ಇದ್ವಿ ಪಕ್ಕದಲ್ಲಿ, ಅಲ್ಲಿಂದನೇ ನೇರವಾಗಿ ನಾವು ತಗೊಂಡು ರೊಟ್ಟಿ ಜಡೆ ತಿಂತಾ ಇದ್ದೇವೆ ಸರ್ ಅವಾಗ ಎಲ್ಲ. ಅಂದರೆ ಅವಾಗವಾಗ ಹಿರಿಯರು ಏನು ಹೇಳ್ತಾ ಇದ್ರು, ಈ ಹತ್ತಿರಕ್ಕೆ ಪಲ್ಲಿ ತಿನ್ನಬೇಕು ತಮ್ಮ, ಇದು ತಿಂದ್ರೆ ಹೊಟ್ಟೆನ ಹಳ್ಳ ಕರತ್ತೋ ಅಂತ ಅವ್ರು ಹೇಳ್ತಿದ್ರು ಸರ್, ಅನುಭವದ ಮಾತುಗಳು. ಇದನ್ನೇ ಉರ್ದು ಭಾಷೆಯಲ್ಲಿ ಏನು ಮಾಡಿದ್ರು ಸರ್, ಪತ್ರೇಕಿ ಭಾಜಿ ಅಂತ ಕರೆದ್ರು ಸರ್. ಇದು ಇವತ್ತಿನ ಸಂಶೋಧನೆಗಳು ಏನು ಹೇಳ್ತಾವೆ ಸರ್, ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ರೈತರು ಗ್ರಾಮೀಣವರು ತಮ್ಮ ಅನುಭವ ಜ್ಞಾನದಿಂದ ಇದನ್ನೆಲ್ಲ ಬಳಸ್ಕೊತ ಬಂದರು.
ಆದರೆ ಇಂದು ಅದನ್ನು ಸಂಶೋಧನೆ ಮಾಡಿ ಏನು ಹೇಳ್ತಾರಂದ್ರೆ ಸರ್ ಇದರಲ್ಲಿ ಗ್ಲಾಕ್ಸಲೇಟ್ ಮತ್ತು ರೆಡ್ ಕ್ವೆಸ್ ಅಂತ ಹೇಳೋ ಒಂದು ಕಿಣ್ವಗಳು ಅಂತ ಅಂತ ಹೇಳ್ತಾರೆ ಸರ್ ಆ ಕಿಣ್ವಗಳು ಮೂತ್ರಪಿಂಡದಲ್ಲಿ ಹರಳುಗಳು ಆಗದಂತೆ ತಡೆಯುತ್ತದೆ ಅಂತ ಹೇಳಿ ಇದರ ಸಂಶೋಧನೆ ಸರ್ ಸಂಶೋಧನೆಯಲ್ಲಿ ಕಂಡುಬಂತು ಅಂದ್ರೆ ನಮ್ಮ ಆದಿಕಾಲದವರು ಈಗಿನ ಈ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇಟ್ಟು ಅಥವಾ ಇನ್ನಿತರ ಸಂಶೋಧನಾ ಸಾಮಗ್ರಿಗಳಿಂದ ಸಂಶೋಧಿಸಿ ಹೊರಬಂದಂತ ಸತ್ಯ ಅವರು ಮೊದಲೇ ಕಂಡುಕೊಂಡಿದ್ದಾರೆ ಮೊದಲೇ ಮೊದಲೇ ಸರ್ ಹೀಗಾಗಿ ಈ ಪ್ರಯೋಗ ಈ ಅನುಭವ ಅನ್ನೋದು ಬಹಳ ದೊಡ್ಡದು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಪ್ರಯೋಗವನ್ನು ಮಾಡುತ್ತೇವೆ ಪ್ರಯೋಗದಿಂದ ತಪ್ಪು ಆಗಬಹುದು ತಪ್ಪನ್ನದಿಂದ ಒಂದು ಪಾಠವನ್ನು ಕಲಿತೇವೆ ಹೀಗೆ ಆ ಪಾಠ ಅನುಭವ ಮತ್ತು ಪ್ರಯೋಗ ನಮ್ಮ ಸಂಶೋಧನೆಗೆ ಒಂದು ದಾರಿಯನ್ನು ಮಾಡಿಕೊಡ್ತವೆ ಹೀಗಾಗಿ ಈ ಸೊಪ್ಪುಗಳಲ್ಲಿ ಇರುವಂತ ಅಂಶವನ್ನು ಕಲ್ಲು ಕರಗಿಸುವಂತ ದೇಹದಲ್ಲಿ ಆಗುವಂತ ಕಲ್ಲುಗಳು ಪ್ರಮುಖವಾಗಿ ಕಿಡ್ನಿಯಲ್ಲಿ ಹರಳುಗಳು ಉಂಟಾಗ್ತವೆ ಪಿತ್ತಾಶಯದಲ್ಲಿ ಹರಳುಗಳು ಉಂಟಾಗ್ತವೆ ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಹರಳುಗಳು ಉಂಟಾಗಬಹುದು ಆ ಹರಳುಗಳನ್ನು ಕರಗಿಸುವಂತಹ ಒಂದು ಗುಣ ಈ ಹತ್ತರಿಕೆ ಪಲ್ಲೆಯಲ್ಲಿ ಇದೆ ಅಂತ ಹೇಳಿ ಅಂದರೆ ಇದನ್ನು ವಿಶೇಷವಾಗಿ ಹಸಿದೆ ತಿನ್ನು ಸರ್ ಇದು ಪಲ್ಯ ಯಾರೂ ಮಾಡೋದಿಲ್ಲ ಸರ್ ಪಲ್ಯ ಮಾಡ್ಬೋದು ಆದರೆ ಹಸಿದೆ ತಿನ್ನು ಸರ್ ನಾ ಏನು ಕಿಣ್ವಗಳ ಹೆಸರು ಹೇಳಿದೆ ಸರ್ ಅದು ತಿನ್ನುವುದರಿಂದ ಬೇಯಿಸದೆ ಇರೋದರಿಂದ ನಾವು ನೇರವಾಗಿ ಸೇವಿಸೋದ್ರಿಂದ ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ ಸರ್ ಒಂದೇ ಸರ್ ರುಚಿಕರವಾಗಿರ್ತದೆ ಅತ್ಯಂತ ರುಚಿಕರ ಸರ್ ಇದು ಏನಾಗ್ತದೆ ಸರ್ ಈ ರೀತಿ ಮುರಿದಾಗ ಈ ರೀತಿ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಂಡು ಈ ಸುಮಾರಾಗಿ ಒಂದಿಷ್ಟು ಎಲೆಗಳನ್ನು ಒಬ್ಬ ಮನುಷ್ಯ ಆರಾಮವಾಗಿ ತಿಂದು ಬಿಡ್ತಾನೆ ಊಟದ ಜೊತೆ ತಿಂತಾರೆ ಸರ್ ರೈತ ವರ್ಗ ಇದನ್ನ ಬಹಳ ಬಳಸ್ತಾರೆ ಹೌದೌದು ಸರ್ ರೈತಾಪಿ ಜನರು ಇದು ಯಾಕಂದ್ರೆ ನೋಡಿ ಸರ್ 5 ರೂಪಾಯಿಗೆ ಇಷ್ಟು ಗುಡ್ಡೆ ಕೊಡ್ತಾರೆ ಮಾರ್ಕೆಟ್ ನಲ್ಲಿ ಯಾಕಂದ್ರೆ ಅದು ಬೆಳೆದಿಲ್ಲ ತಾನಾಗೆ ಬೆಳೆದಿರ್ತದೆ ಯಾರು ಬೆಳೆದಿಲ್ಲ ಹೀಗಾಗಿ ಅದು ಕಿತ್ಕೊಂಡ್ಬಂದು ಮಾರ್ತಾರೆ ಇದರ ಎಷ್ಟೋ ಜನ ನಾನು ಕೇಳಿದ್ರು ಅದು ಬೆಳೆಸೋದು ಹೆಂಗೆ ಬೀಜ ಸಿಗ್ತದೇನಂತೆ ಬೀಜ ಸಿಗೋದ್ರ ಸರ್ ಇದು ಬೀಜ ಹೆಂಗಂದ್ರೆ ಸೂಕ್ಷ್ಮವಾಗಿ ಗಾಳಿನಲ್ಲಿ ಹಾರಿ ಬಿಡ್ತದೆ ಇದು ಬೀಜ ಪ್ರಸಾರ ಆಗೋದು ಆ ಗಾಳಿಯಿಂದ ಬೀಜ ಪ್ರಸಾರ ಆದರೆ ಇದನ್ನೇ ನಾವು ಪ್ರಯತ್ನ ಮಾಡಿದರೆ ಇದರ ಬೇರಿಂದ ನಾವು ಹಚ್ಚಬಹುದು ಸರ್ ನಾನು ಇವಾಗ ನನ್ನ ಮನೆಯ ಕೈತೋಟದಲ್ಲಿ ಹಚ್ಚಿದ್ದೀನಿ ಸರ್ ಈ ಬೇರುಗಳಿಂದ ಈ ಗಿಡ ಬೆಳೆಸಬಹುದು ಸರ್ ಈಗ ಇದರದ್ದು ಇನ್ನೊಂದು ವಿಶೇಷ ಬೇರ್ ಸಮೇತ ಕಿತ್ಕೊಂಡು ಬಂದ್ರೆ ಇದು ಅಗಿಯಾಗಿ ಸಸಿಯಾಗಿ ನಾವು ಬಳಸಿ ಇದನ್ನ ಬೆಳೆಸ್ಕೊಂಡು ನಾವು ಉಳಿಸ್ಕೋಬಹುದು ಆದ್ರೆ ಹೀಗೆ ಸುಲಭ ಲಭ್ಯ ಮತ್ತು ಕಡಿಮೆ ದರದಲ್ಲಿ ಸಿಗೋದ್ರಿಂದ ಇದನ್ನ ಬೆಳೆಸೋದು ಕಡಿಮೆ ಬಳಸೋದು ಹೆಚ್ಚು ಅಂದ್ರೆ ಏನಾಗ್ತದೆ ಸರ್ ಇದು ಈಗ ಮಳೆಗಾಲದಲ್ಲಿ ಬೆಳೀತಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ವರೆಗೆ ಇದು ಸಿಗ್ತದೆ ನೀರಾವರಿ ತೋಟ ಇದ್ರೆ ಅಲ್ಲಿ ಯಾವತ್ತು ಸಿಗ್ತದೆ ಅದೇ ನಾವು ಮನೆಗಳಲ್ಲಿ ಬೆಳೆಸ್ಕೊಂಡ್ರೆ ಅಲ್ಲಿಯೂ ಕೂಡ ನಮಗೆ ಯಾವತ್ತೂ ಒಂದು ಸಿಗುವಂತ ಅವಕಾಶ ಇದಕ್ಕೆ ಇದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಹಿತ ಭುಕ್ ಮಿತ ಭುಕ್ ಋತ ಭುಕ್ ಅಂತ ಅಂದ್ರೆ ಹಿತವಾದದ್ದನ್ನ ತಿನ್ನಿ ಮಿತವಾಗಿ ತಿನ್ನಿ ಋತುಗೆ ಅನುಸಾರವಾಗಿ ಸಿಗುವಂತಹ ಸೊಪ್ಪುಗಳನ್ನ ತರಕಾರಿಗಳನ್ನ ಹೆಚ್ಚು ತಿನ್ನಿ ಬಳಸಿ ಆರೋಗ್ಯವಾಗಿರಿ ಅಂತ ಈಗ ಇದು ಇದರ ವಿಶೇಷತೆ ಸರ್ ಗರ್ಭಿಣಿ ಸ್ತ್ರೀಯರು ಹಾಲಿಳಿಸುವ ಮಾತೆಯರು ಎಲ್ಲರೂ ಇದನ್ನು ಯಾವ ತೊಂದರೆ ಇಲ್ಲದಂಗೆ ಆರಾಮವಾಗಿ ತಿನ್ಬೋದು ಸರ್ ಎಲ್ಲರಿಗೂ ಇದು ಉತ್ತಮವಾದ ಸೊಪ್ಪು ಸರ್ ನಾನು ತಮಗೆ ಪರಿಚಯದಲ್ಲಿ ಹೇಳಿದ ಹಾಗೇನೇ ಒಂದು ಮಗುವಿನ ಬೆಳವಣಿಗೆಗೆ ಆಹಾರ ಮುಖ್ಯ ಅದು ಗರ್ಭಿಣಿ ಸ್ತ್ರೀಯರು ಅಂತಂದಾಗ ತಾಯಿ ಕೇವಲ ತನಗಾಗಿ ಅಲ್ಲ ತನಗಾಗಿ ಅದು ಇಬ್ಬರಿಗಾಗಿ ಅವಳು ಉಣ್ತಾಳೆ ಅಂತ ಗೊತ್ತು ಆ ತನ್ನ ಮಗುವಿನ ಬೆಳವಣಿಗೆಗೂ ಕೂಡ ಅದು ಪೂರಕವಾಗಿ ಪರಿಣಮಿಸ್ತದೆ ಗರ್ಭಿಣಿಯ ಆಹಾರ ಅದೇ ರೀತಿ ಬಾಣಂತಿಯ ಆಹಾರ ಬಾಣಂತಿಯ ಆಹಾರ ಹಾಲಿನ ಮುಖಾಂತರ ಮಗುವಿಗೆ ತಲುಪುವುದರಿಂದ ಬಾಣಂತಿಯು ಕೂಡ ಮಹತ್ವದಾಗ್ತದೆ ಅಂದರೆ ಈ ಬಾಣಂತಿ ಮತ್ತು ಗರ್ಭಿಣಿಯರಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ತೊಂದರೆ ಇಲ್ಲದೆ ಇದನ್ನು ಆಹಾರದಲ್ಲಿ ಬಳಸಬಹುದು ಅಂದಾಗ ಇದನ್ನು ವೃದ್ಧರು ಬಳಸಬಹುದು ನಮ್ಮ ಯುವಕರು ಬಳಸಬಹುದು ಸಣ್ಣ ಮಕ್ಕಳಿಗೂ ಕೂಡ ಅವರಿಗೆ ಸ್ವಚ್ಛವಾಗಿ ತೊಳಿಸಿ ಕತ್ತರಿಸಿ ತುಣುಕುಗಳನ್ನು ತಿನ್ನಿಸುವಂತಹ ಪರಿಚಯವನ್ನು ನಾವು ಮಾಡಿದರೆ ಅವರ ಬೆಳವಣಿಗೆಗೆ ಅತ್ಯಂತ ಪೂರಕವಾದಂಥ ಒಂದು ಸತ್ವಪೂರಿತ ಹತ್ತರಿಕೆ ಪಲ್ಯೆಯನ್ನು ನಾವು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ ಈಗ ನೋಡಿ ಸರ್ ರೈತರು ಹಳ್ಳಿ ಜನ ಎಷ್ಟೊಂದವರು ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರಲ್ಲ ಸರ್ ಅವ್ರಿಗೆ ತಾವು ನೋಡಿರ್ಬೋದು ಸರ್ ಅವರಿಗೆ ಬಿ ಪಿ ಬರೋದಿಲ್ಲ ಸರ್ ಶುಗರ್ ಬರೋದಿಲ್ಲ ಸರ್ ಬೊಜ್ಜು ಬರೋದಿಲ್ಲ ಸರ್ ರಕ್ತದೊತ್ತಡ ಅವರಲ್ಲಿ ಇರೋದಿಲ್ಲ ಸರ್ ನಾನು ನೋಡ್ದಂಗೆ ಸರ್ ಇದು ಏನಂದರೆ ಇಂಥವೆಲ್ಲ ಆಹಾರದಲ್ಲಿ ನಾವು ಬಳಸ್ಕೊಂಡಾಗ ಈ ಹತ್ತರಿಕೆ ಪಲ್ಲದ್ರ ತಿನ್ನೋದ್ರಿಂದ ಸರ್
ಆಯಾಸ ಬಳಲಿಕ್ಕೆ ದೂರ ಆಗ್ತದೆ. ಹಿಪೋಕ್ರಟಿಸ್ ಒಂದು ಮಾತು ಹೇಳ್ತಾನೆ ಸರ್, ಆಹಾರವೇ ಔಷಧಿ ಆಗಬೇಕು, ಔಷಧಿ ಆಹಾರ ಆಗಬಾರ್ದು. ಅಂದ್ರೆ ಈ ನಮ್ಮ ಆಹಾರವೇ ಔಷಧಿಯಾಗಿ ಪರಿಣಮಿಸಿದ್ರೆ ರೋಗ ರುಜಿನಗಳಿಂದ ನಾವು ದೂರ ಇರ್ತೇವೆ. ಆದರೆ ನಾವು ನಿತ್ಯ ಬಳಕೆಯಲ್ಲಿ ಇದನ್ನು ಬಳಸ್ತಾ ಇಲ್ಲ ಅಂದ್ರೆ ಅದು ನಾವು ನಾವೇ ತೊಂದರೆಯನ್ನು ಬರಮಾಡಿಕೊಳ್ತಾ ಇದ್ದೇವೆ ಅಂತ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಸರ್. ಆಗಲೇ ಹೇಳಿದಂಗೆ ರಕ್ತದೊತ್ತಡ ನಿವಾರಣೆ ದೂರ ಆಗ್ತದೆ ಸರ್. ಈ ಮೂಳೆಗಳಿಗೆ ಬಲ ಕೊಡ್ತದೆ, ಬಲ ಕೊಡ್ತದೆ, ಮೂಳೆಗಳಿಗೆ ಬಲ ಕೊಡ್ತದೆ. ಹೀಗಾಗಿ ಇದು ಒಂದು ಹೇಗೆ ಅಂತಂದ್ರೆ ಸರ್, ನಮಗೆ ದೇಹಕ್ಕೆ ಎಲ್ಲ ರೀತಿಯ ಒಂದು ಪೌಷ್ಟಿಕಾಂಶಗಳನ್ನು ಒದಗಿಸುವಂಥ ಈ ಹತ್ತರಿಕೆ ಪಲ್ಯ ಸರ್ ನಮ್ಮ ಉತ್ತರ ಕರ್ನಾಟಕದ ಒಂದು ಅಮೃತ ಅಂತ ನಾವು ಹೇಳ್ಬೋದು ಸರ್. ಈಗ ಈ ರೈತಾಪಿ ಜನರು ಬಳಸುವ ಹೊತ್ತಿನಾಗ ಸರ್ ಈ ಪಲ್ಯದ ಬಗ್ಗೆ ಅವರು ಒಂದು ವಿಶೇಷ ಕಾಳಜಿ ಅಂತಂತಂದರೆ, ಯಾವುದೇ ಸೊಪ್ಪನ್ನು ಈಗ ತೊಳೆದು ತಿನ್ನಬೇಕು, ಈಗಿನ ಕಾಲಕ್ಕೆ ರಾಸಾಯನಿಕಗಳ ಬಳಕೆ ಇತ್ಯಾದಿ ಇರ್ತದೆ ಸರ್. ಅವಾಗೆಲ್ಲ ಹೊಲದಲ್ಲಿ ಕೂತ್ಕೊಂಡು ಒಂದು ಅಗಸಿ ಗಿಡ ಇರ್ಬೋದು, ಹತ್ತರಿಕೆ ಇರ್ಬೋದು, ಒಂದು ಯಾವುದೋ ಪಲ್ಯ ಸರ್ ನೇರವಾಗಿ ನಾವು ತೊಗೊಂಡು ತಿಂತಾ ಇದ್ದೇವೆ ಸರ್. ಇಂಥವೆಲ್ಲ ನಮ್ಮ ಇದರಲ್ಲಿ ನಾವು ಆಹಾರದಲ್ಲಿ ಬಳಸ್ಕೊಂಡಾಗ ಯಾವ ಅಂದರೆ ಮುನ್ನೆಚ್ಚರಿಕೆ ಕ್ರಮ ಸರ್, ಅಂದರೆ ರೋಗ ಬರದ ಹಾಗೆ ತಡೆಗಟ್ಟಬೇಕಂತಂದರೆ ನೀವು ತಾವು ಹೇಳಿದ ಹಾಗೆ ಆಹಾರವೇ ನಮಗೆ ಔಷಧಿ ಆದಾಗ ಇವೆಲ್ಲ ಹತ್ತರಿಕೆ ಪಲ್ಯ ಒಳಗೆ ಬಂದ್ಬಿಡ್ತಾವೆ ಸರ್. ಈ ಹತ್ತರಿಕೆ ಪಲ್ಯ ಸರ್ ಸುಮಾರು 2019 ನಾನು ಪ್ರಥಮ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದೆ ಸರ್. ಬರೆದ್ರೆ ಏನಾಯಿತು ಸರ್, ನನಗೆ ಒಂಥರ ಬೇಜಾರಾಯಿತು. ಎಷ್ಟೆಷ್ಟು ಜನ ಅವರು ಡಾಕ್ಟರ್ ಅಂತೆ ಪ್ರೊಫೆಸರ್ ಅಂತೆ ಈ ನನ್ನ ಹತ್ತರಿಕೆ ಪಲ್ಯ ಲೇಖನವನ್ನು ನನ್ನ ಹೆಸರು ಅದರ ಅಡಿಯಲ್ಲಿ ನಾನು ಹೆಸರಾಗಿದ್ದ ಫೋಟೋ ಎಲ್ಲವನ್ನು ತೆಗೆದು ತಮ್ಮ ಹೆಸರು ಹಾಕ್ಕೊಂಡು ಎಲ್ಲೆಲ್ಲೋ ಪತ್ರಿಕೆನಲ್ಲಿ ಅಲ್ಲೇ ಇಲ್ಲೇ ತಮ್ಮ ಹೆಸರು ತಗೊಂಡ್ಬಿಟ್ರು ಸರ್. ಆ ರೀತಿ ಇದು ಒಂದು ಇದು ಆಶ್ಚರ್ಯ ಮಹತ್ವ ಅರಿತು ಇದ್ರ ಬಗ್ಗೆ ತಾವು ಪಟ್ಟಂಥ ಪರಿಶ್ರಮ ಬಹಳ ದೊಡ್ಡದು. ಆದರೆ ಕೃತಿಯನ್ನು ನಿಮ್ಮ ಹೆಸರನ್ನು ಬಳಸ್ಕೊಂಡು ಅವರು ಅದನ್ನು ಪ್ರಸಾರ ಮಾಡಿದರೆ ಯಾವ ತೊಂದರೆಯೂ ಇಲ್ಲ. ಆದರೆ ಈ ಥರ ಆಗ್ತದೆ ಸರ್ ಇವತ್ತು. ಆದರೆ ತಾವು ಹೇಳಿದ ಹಾಗೆ ಸಾವಯವ ಕೃಷಿ, ಜೈವಿಕ ಕೃಷಿ, ಯಾವುದು ಬಯೋಡೈನಮಿಕ್ ಅಂತ ಹೇಳ್ತೀವಿ ಅಥವಾ ಬಯೋಟೆಕ್ನಾಲಜಿ, ಇವತ್ತು ಹೆಚ್ಚಾಗಿ ಅನೇಕ ಥರದ ತರಕಾರಿಗಳನ್ನು ಸೊಪ್ಪುಗಳನ್ನು ಬೆಳೆಸ್ತಾ ಇದ್ದೀವಿ. ಆದಮೇಲೆ ರಾಸಾಯನಿಕಗಳ ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಜೀವನದಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಅದೇ ವಿಧವಾಗಿ ತರಕಾರಿಗಳಲ್ಲೂ ಕೂಡ ಈಗ ತರಕಾರಿಗಳು ಬಹಳ ಬೇಗ ಬೆಳಿಬೇಕು ಅಂತ ಹೇಳಿ ಅದಕ್ಕೆ ಇಂಜೆಕ್ಷನ್ಗಳನ್ನು ಕೊಟ್ಟು ಬೆಳೆಸ್ತಾರೆ ಅಥವಾ ಹಾರ್ಮೋನ್ಗಳನ್ನು ಕೊಡ್ತಾರೆ ಅಂತ ಕೇಳಿದ್ದೀವಿ. ಇನ್ನಿತರ ರೀತಿಯಿಂದ ಪಕ್ವಗಳನ್ನು ಬೇಗನೆ ಹಣ್ಣಾಗಿಸಬೇಕು ಅಂತ ಹೇಳಿ ರಾಸಾಯನ ಬಳಸ್ತಾರೆ. ಹೀಗಾಗಿ ನಾವು ಅಮೃತದ ಹೆಸರಲ್ಲಿ ವಿಷವನ್ನು ನಮ್ಮ ದೇಹದಲ್ಲಿ ಹೋಗಲು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಆ ಮುನ್ನೆಚ್ಚರಿಕೆಯನ್ನು ವಹಿಸಿಯೇ ನಾವು ಈ ತರಕಾರಿ ಸೊಪ್ಪುಗಳನ್ನು ಬಳಸಬೇಕಾಗಿದೆ ಸರ್. ಹೌದು ಸರ್, ತಮ್ಮ ಮಾತು ಭಾಳ ನಿಜ ಸರ್. ಅದಕ್ಕಾಗಿ ಎಷ್ಟೋ ಜನರಿಗೆ ನಾನು ಕೇಳ್ತಾ ಇರ್ತೇನಲ್ಲ ಸರ್, ಅವರು ಮಾರ್ಕೆಟ್ನಲ್ಲಿ ಸಾಕಷ್ಟು ಬಂದಿರು ಸರ್, ತಿನ್ನೋದಿಲ್ಲ ತೊಗೊಂಡು. ಅದಕ್ಕೆ ನಾನು ಅವ್ರಿಗೊಂದು ವಿನಂತಿಯನ್ನು ಮಾಡ್ಕೊತೇನೆ, ಇಂಥ ಹಸಿಯಾಗಿ ಸಿಗುವಂಥ ನೈಸರ್ಗಿಕವಾಗಿ ನಿಮಗೆ ಸಿಗುವಂಥ ಆ ಸೃಷ್ಟಿಕರ್ತನು ನೀಡಿದಂಥ ಇಂತಹ ಸೊಪ್ಪುಗಳನ್ನು ತಗೊಂಡು ತಾವು ಬಳಸಿದ್ರಿ. ಇದರಿಂದ ಏನಾಗ್ತದೆ ಅಂತಂದರೆ ಈ ಪಲ್ಯ ತಿಂದರಂದ್ರೆ ಬಜ್ಜಿ ಕುಡಿದು ಸರ್ ತೂಕ ಇಳಿಸಲು ಸಹಕಾರಿಯಾಗಿರ್ತದೆ. ಹೀಗಾಗಿ ಇಂಥ ಸೊಪ್ಪುಗಳನ್ನು ನಾವು ಬಳಸಬೇಕಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂಥೇಳಿ ಎಲ್ಲ ಪ್ರೇಕ್ಷಕರಿಗೆ ನಾನು ನಮಸ್ಕಾರ.